ಗುಂಡ ಹಾಕಿ ಅಂತ ಅವನು ಆಜ್ಞೆ ಕೊಟ್ಟ. ಅವ್ರು ಯೋಚನೆ ಮಾಡಿದ್ರು, ಈ ಆರ್ ಎಸ್ ಎಸ್ ಅವರು ನಂಬೋದು ಕಷ್ಟ ರೀ, ಇವರೆಲ್ಲರೂ ಆ ನದಿಗೆ ಹಾರಿ ಬಂದ್ಬಿಟ್ರೆ ಓ ರಾಮನ ಕೆಲಸ ಆಯ್ತು ಮಾಡ್ರಿ, ಇಲ್ಲಿವರೆಗೆ ಬಂದಿದ್ದಾನೆ. ಮಾತಾಡ್ಬೇಕಾದ್ರೆ ಒಬ್ಬರೇ ಮಾತಾಡ್ಬೇಕು, ಡಾಕ್ಟರ್ ಮಾಧವ ಭಂಡಾರಿ ಅವ್ರು ಮಾತಾಡಿದ್ರು, ಅವ್ರಿಗೆ ಸ್ವಲ್ಪ ಹಿಂದಿ ಚೆನ್ನಾಗಿ ಬರ್ತಾ ಇತ್ತು. ನೀವು ಮಾತಾಡಿದ್ರು, ಉಳಿದವ್ರು ಯಾರು ಮಧ್ಯ ಮಧ್ಯದಲ್ಲಿ ಮಾತಾಡ್ಲಿಕ್ಕಿಲ್ಲ. ಅವನು ತಕ್ಷಣ ಕೇಳಿದ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಹೇಳಿದ್ವಿ ನಾವು ಪ್ರಯಾಗಕ್ಕೆ ಹೋಗ್ತಾ ಇದ್ದೇವೆ. ಪ್ರಯಾಗ ಅಥವಾ ಅಯೋಧ್ಯ? ನಾವು ಹೇಳಿದ ಅಯೋಧ್ಯ ಏನು ಇಲ್ಲ, ನಾವು ಪ್ರಯಾಗ ಯಾಕೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ, ನನ್ನ ತೊಡೆಯ ಮೇಲೆ ಒಂದು ಮಡಿಕೆ, ಅದಕ್ಕೊಂದು ಬಟ್ಟೆ ಕಟ್ಟಿತ್ತು. ಅವ್ರು ಹೇಳಿದರು, ಇವರು ಅಜ್ಜ ಸತ್ತಿದ್ದಾರೆ, ಅದರ ಎಲುಬು ಮತ್ತು ಬೂದಿ ಅದರಲ್ಲಿದೆ, ಅದನ್ನು ಪ್ರಯಾಗದಲ್ಲಿ ಬಿಡಲಿಕ್ಕೆ. ಆ ಪೊಲೀಸ್ ನನ್ನ ಹತ್ರ ಕೇಳಿದ, ಹೌದಾ ಅಂತ. ಹೌದು ಹೌದು ಅಷ್ಟೇ, ನಾವು ಬದುಕಿದೆವು ಅಂತ ಅನಿಸಿತು. ಅದೇ ಪ್ರಯೋಗವನ್ನು ಮುಂದಿನ ಎಲ್ಲ ಕಟಕಟೆಗಳಲ್ಲಿ ಮಾಡಿತು. ಆ ಅಜ್ಜನ ಎಲುಬು ಮತ್ತು ಬೂದಿ ಹೋಯ್ತು. ಯಾರ ಅಜ್ಜ ಅಂದ ಯಾರ ಎಲುಬು, ನಾನೇನು ಇದ್ದಿಲ್ಲ ಬೆಂಗಳೂರಿನಲ್ಲಿ, ಅದು ಮನುಷ್ಯರದ್ದು ಯಾವುದಲ್ವ ಅಂತ ಗೊತ್ತಿಲ್ಲ. ಒಟ್ಟು ಅದನ್ನು ಮನೆ ಕರ್ಕೊಂಡೋಯ್ತು. ಅಯೋಧ್ಯೆಯಿಂದ 60 ಕಿಲೋಮೀಟರ್ ದೂರದಲ್ಲಿದ್ದಂಥ ಸುಲ್ತಾನ್ಪುರಿಯವರೆಗೆ ಹೋಯ್ತು. ಅಲ್ಲಿನ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು 27ನೇ ತಾರೀಕಿಗೆ ತಲುಪಿದ್ದೇವೆ, 30ನೇ ತಾರೀಕು ಬೆಳಿಗ್ಗೆ ಅಲ್ಲಿ ಇರಬೇಕು. ಹಾಗಿರೋದು ಏನಾದರೂ ವ್ಯವಸ್ಥೆ ಮಾಡಿ ಅಂತ ಹೇಳಿದೆವು ನಾವು. ಮಾಡ್ತೇವೆ ಅಂತೇಳಿ 27 ಪೂರ್ತಿ ದಾಟಿತ್ತು, 28 ಬಂತು. ಅವ್ರು ಹೇಳಿದ್ರು, ಒಂದೇ ಇರೋದು ನಡ್ಕೊಂಡು ಹೋಗ್ಬೇಕು ನೀವು. ಆವಾಗ ನಾವು ತಯಾರಂತ ಹೇಳಿ, ಉಳಿದ 4 ಜನ ತಯಾರಾಗಲಿಲ್ಲ. ನಾನು ಡಾಕ್ಟರ್ ಸುರೇಶ್ರು ಯಾರಾದರೂ ಇರಲಿ ಅಲ್ಲಿ ಅಂತೇಳಿ ನಾವು ತಯಾರಾಗ ನಾವು ನಡ್ಕೊಂಡು ಹೋಗ್ಲಿ ತಯಾರು. ಸಂಜೆ 6 ಗಂಟೆಗೆ ಅಲ್ಲ, ಸುಮಾರು ಒಂದು 5 ಗಂಟೆಗೆ ಹತ್ತಿಗೆ ಯಾರೋ ಒಬ್ಬ ಬಂದ, ನಮ್ಮನ್ನು ಕರ್ಕೊಂಡು ಹೋದ, ಒಂದು ನದಿ ದಾಟಿಸಿದ, ಆ ಕಡೆಗೆ ಹೋದ. ಅವನು ಹೇಳಿದ, ರಾಮ್ ರಾಮ್ ನಾನು ವಾಪಸ್ ಏ ಮರೆ ನೀನು ರಾಮ್ ರಾಮ್ ಮುಂದೆ ಇದ್ದೀವಿ, ಇನ್ನೂ ಓಡಾಡ್ತಾನೆ. ಅವನು ಮನೆ ಕರ್ಕೊಂಡು ರಾತ್ರಿ ಇಡೀ ಓಡಾಡ್ತೀವಿ. ಹೋಗಬೇಕಾದ್ರೆ ಏನಿತ್ತು ನಮ್ಮ ಹತ್ರ ಅಂತ ಕೇಳಿದ್ರೆ, ಒಂದು ಪ್ಯಾಂಟು, ಒಂದು ಶರ್ಟು, ಅದರ ಮೇಲೆ ಒಂದು ಸ್ವೆಟರ್, ಇನ್ನು ಯಾವುದೂ ಇಲ್ಲ. ಟೂತ್ ಪೇಸ್ಟ್ ಇಲ್ಲ, ಟೂತ್ ಬ್ರಷ್ ಇಲ್ಲ, ಅಥವಾ ಉಳಿದಂಥ ಸಾಮಾನು ಯಾವುದೂ ಇಲ್ಲ. ಯಾಕಂದರೆ ಯಾವುದು ಇದ್ದರೂ ಕೂಡ ಪೊಲೀಸರಿಗೆ ಗೊತ್ತಾಗ್ಬಿಡ್ತದೆ ಇವಾಗ ಖರ್ಚು. ಬೆಳಗ್ಗೆ ಆಯಿತು, 29ರ ಬೆಳಗ್ಗೆ ಆಯಿತು. ಅಲ್ಲಿ ಇದ್ದಂಥ ಊರಿನ ಜನ 100ಕ್ಕೆ 100 ನಮಗೆ ಬೆಂಬಲ, ರಾಮನಿಗೆ ಬೆಂಬಲ. ಅವ್ರು ಹೇಳಿದ್ರು, ಬನ್ನಿ ಮಾರಿ ಬನ್ನಿ, ನೀವು ಸುಸ್ತಾಗಿದ್ದೀರಾ, ಮತ್ತೊಂದಾಗಿದ್ದೀರಿ, ನಿಮ್ಗೆ ಏನು ತಿಂಡಿ ಬೇಕು, ಎಂತ ಬೇಕು, ನಿಮ್ಮ ಕೈಕಾಲೆಲ್ಲ ನೋವಾಗಿರ್ಬೋದು, ನಾವು ಎಣ್ಣೆ ಹಾಕ್ತೇವೆ, ಬಿಸಿನೀರಿದೆ, ನಮಗೆ ಎಣ್ಣೆ ಹಾಕಿಸ್ಕೊಳ್ಳಿ, ಪುರುಸೊತ್ತಿರಿ. ಒಂದು ಅಷ್ಟೋ ಇಷ್ಟ ಏನು ಕೊಟ್ಟಿದ್ದಾರೆ ತಿಂದು ಮುಂದಕ್ಕೆ ಹೋಯ್ತು. ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಗೊತ್ತಿಲ್ಲ, ಗೊತ್ತಿದೆ ಅಯೋಧ್ಯೆಗೆ ಹೋಗೋದು ಅಂತ. ಯಾರೊಬ್ಬ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಷ್ಟು ದೂರ, ಅದಾದ ಮೇಲೆ ಇನ್ನು ಬರ್ತಾರೆ. ಕೊನೆಗೆ ರಾತ್ರಿ ಒಂದು 8 ಗಂಟೆಗೆ ಒಂದು ಮನೆಗೆ ತಲುಪಿದೆವು. ಮರುದಿವಸ ಬೆಳಿಗ್ಗೆ ಇರಬೇಕು. ಅಲ್ಲಿ ಬಂತು ಸುದ್ದಿ, ಬಂತು ನಿಮ್ಮನ್ನು ಯಾರು ಕರ್ಕೊಂಡು ಹೋಗ್ಬೇಕಾಗಿದ್ದಾನೋ ಅವನು ಮತ್ತು ಅವನ ತಂಡದವನು ಪೊಲೀಸರು ಬಂಧನ ಮಾಡಿದ್ದಾರೆ. ಹತ್ತಿರದವ್ರಿಗೆ ಬಂದಿದೆ, ಇನ್ನೇನು ಮಾಡಿದ್ವಿ, ಏನು ಮಾಡಿದ್ವಿ ಅಂತ ತಲೆಬಿಸಿ ಕೂತು. ಅವರು, ನೀವೊಂದು ಸ್ವಲ್ಪ ತೆಕ್ಕೊಳ್ಳಿ ಮರೆ, ಏನೋ ಹೊಟ್ಟೆಗೆ ತಗೊಳ್ಳಿ ಆಗಿ ಅಂತ ಒತ್ತಡ ಹಾಕಿದ್ರು. ಕೊನೆಗೆ 11 ಗಂಟೆ ಹೊತ್ತಿಗೆ ಆಗುವಾಗ, 10:30 ಹೊತ್ತಿಗೆ ಆಗುವಾಗ ಒಬ್ಬ ಬಂದ, ನಮ್ಮನ್ನು ಕರ್ಕೊಂಡು ಹೋದ. ಕತ್ತಲೆ, ಚಳಿ ಆ ಸಂದರ್ಭದಲ್ಲಿ, ಅವನೊಂದು ಟಾರ್ಚ್, ಅದರ ಹಿಂದೆ ನಾವೆಲ್ಲರೂ ಮಾತಾಡುವಾಗಿಲ್ಲ. ಒಂದು 3-3.5 ಗಂಟೆಗೆ ಆಗುವಾಗ ಒಂದು ದಾಮರ ರಸ್ತೆ ಸಿಕ್ತ, ಬಚ್ಚೆ ಅವ್ನು ತಿಳ್ಕೊಂಡು ಇಂತಲ್ತೀವಿ ನಾವು ಅಂತ. ಅಲ್ಲಿವರೆಗೆ ನಾವು ರಸ್ತೆಯೇ ನೋಡಲಿಲ್ಲ, ನಾವು ಒಂದು ದಿನ ಇಡೀ ರಸ್ತೆಯೇ ನೋಡಲಿಲ್ಲ ನಾವು. ಆಮೇಲೆ ನಡೆದು ಸುಮಾರು 4:30 ಗಂಟೆ ಅಷ್ಟೊತ್ತಿಗೆ ಅಯೋಧ್ಯೆಯಲ್ಲಿ ಬೆಳಕಾಗುತ್ತೆ. ಆ ಕಡೆಗೆ ನೋಡಿದರೆ ಗದ್ದೆ ಮಧ್ಯದಿಂದ, ಕಬ್ಬುಗಳ ಮಧ್ಯದಿಂದ, ಮರಗಳ ಮಧ್ಯದಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀ, ಸಾವಿರಾರು ಜನ ಬಂತು. ಇನ್ನು ನಮ್ಮ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹೋಗಿ 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 ಅಲ್ಲೆಲ್ಲ ಒಂದು ಕಡೆಯಲ್ಲಿ ಕೂತ್ಕೊಂಡೆ ನಾವು. ಕೂತ್ಕೊಂಡ ಏನು ಅವಸ್ಥೆ ಅಂತ ಹೇಳಿದರೆ, ಪೊಲೀಸರು ಅದು ಇಷ್ಟಿಷ್ಟುದ್ದದ ಲಾಟಿ, ಈ ಲಾಟಿಗಳೆಲ್ಲ ಬಿತ್ತು ನೋಡಿ ಟಪ್ಪ ಟಪ್ಪ ಟಪ್ಪ. ನಾವೊಂದು ಸ್ವಲ್ಪ ಸ್ವೆಟರ್ ಹಾಕಿದ್ರೆ ಬಚಾವ್ ಅಂತ ಅನಿಸಿತ್ತು ನಮಗೆ. ಆದರೂ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ನನಗೆ ಇವನಿಗೆ ಅನಿಸಿತು, ಈ ಜಾಗ ಅಲ್ಲ ಇದು, ಇದೆಲ್ಲೋ ಬೇರೆ ಇದೆ, ಇದಕ್ಕಿಂತ ಸ್ವಲ್ಪ ದೂರ ಇದೆ ಅಂತ ಹುಡುಕಿ 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 ಆ ಕಟ್ಟಡದ ಹತ್ತಿರಕ್ಕೆ, ಆ ಗುಂಬಜ್ ಇರುವಂಥ ಕಟ್ಟಡದ ಹತ್ತಿರಕ್ಕೆ ಹೋದವು. ಅಲ್ಲಿ ಸಾವಿರಾರು ಜನ ನುಗ್ಗುತ್ತಾರೆ ನುಗ್ಗುತ್ತಾರೆ. ಅಲ್ಲಿಂದ ಬಂದು ಬಂದು ಪೊಲೀಸರೆಲ್ಲ ಬಂದು ಬಂದವರು ಇವರನ್ನು ಪೊಲೀಸ್ ವ್ಯಾನ್ನಲ್ಲಿ ಹಾಕಿ ತುಂಬಿಸ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಬೇಕಾದ್ರೆ ಒಂದು ಪ್ಯಾಲೇಸ್ ಪೊಲೀಸ್ ವ್ಯಾನ್ನಲ್ಲಿ ಭರ್ತಿ ಜನ, ಇನ್ನೇನು ಅಂದರೆ ಇನ್ನೊಬ್ಬ ಪೊಲೀಸ್ ರೈಟ್ ಅಂತ ಹೇಳಿದ್ರು.
ಅಷ್ಟು ಹೊತ್ತಿಗೆ ಒಬ್ಬ ತರುಣ ಸನ್ಯಾಸಿ, ಒಳಗೆ ಅಟ್ಟಿಮುಟ್ಟಿದ್ದಂಥ ಸನ್ಯಾಸಿ, ಆ ಕಡೆಯಲ್ಲಿ ಇರುವಂಥವ್ರು ಹಾಗೆ ಇರ್ತಾರೆ. ಅಕಾರ ಅಖಾಡಗಳಿರ್ತದೆ, ಅದರಲ್ಲಿ ಹಾಗೆ ಸುಮ್ಮನೆ ಧ್ಯಾನ ಮಾತ್ರ ಮಾಡೋದು ಬೇಡ, ಬಂದದ್ದನ್ನು ಎದುರಿಸಲಿಕ್ಕೆ ಬೇಕಾದಂಥ ತಾಕತ್ತು ಗಳಿಸು ಅಂತ ಹೇಳುವಂಥ ಸನ್ಯಾಸಿಗಳಿರೋದಲ್ಲಿ. ಆ ಸನ್ಯಾಸಿಯ ಡ್ರೈವರ್ ಯಾರಿದ್ರು ಅವನನ್ನು ಎತ್ತಿ ಆ ಬಾಗಿಲ ಹೊರ ಬಿಸಾಡಿ ಇವನೇ ಕೂತ್ಕೊಂಡ ಅದರಲ್ಲಿ ಅಂತ ಡ್ರೈವರ್ ಒಂದು ಎರಡು ಮೂರು ಕಟಕಟೆಗಳನ್ನು ದಾಟಿತ್ತು. ಅಷ್ಟಾಗ ಅದರ ರೇಡಿಯೇಟರ್ ತೂತಾಯಿತು, ನಿಂತಿತ್ತು. ಹತ್ತಿರ ಹತ್ತಿರ ಏನೊಂದು ವೈಶಿಷ್ಟ್ಯ ಜನ ಧುಮುಕಿದ್ರು, ಜನ ಧುಮುಕಿದ್ವಿ ಧುಮುಕಿದ್ವಿ. ಅಲ್ಲಿ ಒಬ್ಬರು ಡಿ ಸಿ ದ್ವಾರದ ಹತ್ರ ನಿಂತಿದ್ರು, ಶ್ರೀವಾತ್ಸವ ಅಂತ. ಅವ್ರು ಸ್ವಲ್ಪ ನಮ್ಮ ಪರ, ಎಲ್ಲ ರಾಮನ ಪರವೇ, ಈ ಸರ್ಕಾರ ಜನಗಳನ್ನು ಬಿಟ್ಟರೆ ಬೇರೆ ಎಲ್ಲ ನಮ್ಮ ಪರ. ಅವರು ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರು. ಅಲ್ಲಿಂದ ನುಗ್ಗಿದ್ರು ಜನ ನೋಡಿ, ಒಳಗೆ ಹೋಗಿ ಅದನ್ನು ಹಾರಿ ಗುಂಬಜನ ಮೇಲೆ ಕೂತರು. ಅವನು ಹೇಳಿದ ಹಕ್ಕಿ ಹರಲಿ ಬಿಡೋಲ್ಲ, ಅದು ಸತ್ಯ ಆಯಿತು. ನಾವು ಹೇಳಿದ ಬಂದೇ ಬರ್ತೇವೆ ನಾವು ಅಂತ. ಅಲ್ಲಿ ಹಕ್ಕಿ ಹಾರಲಿಲ್ಲ, ನಮ್ಮ ಸ್ವಯಂ ಸೇವಕರ ಕಾರ್ಯಕರ್ತರ ಕಾರ್ ಸೇವಕರಿಂದ ಭಗವದ್ವಯ ಹಾರಿದ್ರು. ಭಗವದ್ವಯ ಒಂದು ಅದ್ಭುತವಾದಂಥ ಕ್ಷಣ, ಅದೊಂದು ಅದ್ಭುತವಾದಂಥ ಕ್ಷಣ. ಅಶೋಕ ಮುಲಾಯಂ ಸಿಂಗಿಗೆ ಗೊತ್ತಾಯ್ತು. ಮುಲಾಯಂ ಸಿಂಗ್ ಏಕದಮ್ ಹೆಲಿಕಾಪ್ಟರ್ನಲ್ಲಿ ಬಂದ, ಬಂದು ನೋಡಿದರೆ ಇಲ್ಲೆಲ್ಲ ಅದರ ಮೇಲೆ ಕುಣಿತಾ ಇದ್ದಾರೆ. ಅದಕ್ಕೋಸ್ಕರ ಅವನು ಗುಂಡು ಹಾಕಿ ಅಂತ ಅವನು ಆಜ್ಞೆ ಕೊಟ್ಟ. ಗುಂಡು ಪೊಲೀಸರು ಹಾಕಿದರು, ನೂರಾರು ಜನ ಬಿತ್ತು. ಸಾಮಾನ್ಯ ತರುಣರು, ಪ್ರೌಢರು, ಸನ್ಯಾಸಿಗಳು ಎಲ್ಲ ಬಿದ್ದರು. ಮಧ್ಯಾಹ್ನ ನಮ್ಮದೊಂದು ಚರ್ಚೆ ಬಿಡಲ್ಲ ಅಂತ ಹೇಳಿದರೆ, ನಾವೊಂದು ಸಲ ಸಂಘ ನಿರ್ಣಯ ತಗೊಂಡ ಮೇಲೆ ಅದನ್ನು ಬದಲಿಸಲಿಕ್ಕಾಗುತ್ತಾ? ಆಗೋಲ್ಲ. ನಾವು ಹೇಳಿದ್ರೆ ನೀವು ಬಿಡದಿದ್ರೆ ನಾವು ಬರ್ತೇವೆ, ನೀವು ಯಾಕೆ ಬರ್ತೀರಾ ಅಂತ ಅವನ ಪ್ರಶ್ನೆ ಮಾಡಿದ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿದ. ಆ ಕಟ್ಟಡದ ಸುತ್ತಲೂ ಮಿಲಿಟರಿಯವರನ್ನು ಹಾಕಿದ, ಅದಕ್ಕಿಂತ ಸ್ವಲ್ಪ ಹೊರಗೆ ಅರೆ ಮಿಲಿಟರಿ, ಅದರಿಂದ ಸ್ವಲ್ಪ ಹೊರಗೆ ಆರ್ ಎ ಎಫ್ ಅನ್ನು ಹಾಕಿದ, ಅದರಿಂದ ಹೊರಗೆ ಪೊಲೀಸರನ್ನು ಹಾಕಿದ, ಅದರಿಂದ ಹೊರಗೆ ಅರೆ ಪೊಲೀಸರನ್ನು. ಇಡೀ ಉತ್ತರ ಪ್ರದೇಶ ಪೊಲೀಸರ ರಾಜ್ಯ ಆಗುತ್ತೆ, ಯಾರು ಒಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಧ್ಯಪ್ರದೇಶ ಉತ್ತರ ಪ್ರದೇಶದ ಮಧ್ಯದಲ್ಲೂ ನದಿ ಹರಿಯುತ್ತೆ. ಅವರು ಯೋಚನೆ ಮಾಡಿದ್ರು, ಈ ಆರ್ ಎಸ್ ಎಸ್ ಅವರು ನಂಬೋದು ಕಷ್ಟ ರೀ, ಇವರೆಲ್ಲರೂ ಆ ನದಿಗೆ ಹಾರಿ ಬಂದುಬಿಟ್ರೆ. ಅದಕ್ಕೋಸ್ಕರ ಆ ನದಿಯಲ್ಲಿ ಮನುಷ್ಯನನ್ನು ನುಂಗುವಂಥ ದೊಡ್ಡ ದೊಡ್ಡ ಮೊಸಳೆಗಳನ್ನು ಹಾಕಿಬಿಟ್ರು. ನೋಡಿ, ಅವರು ಹಾಗೆ ಯೋಚನೆ ಮಾಡಿದೆ, ರಸ್ತೆನೆಲ್ಲ ಕತ್ತರಿಸಿಬಿಟ್ರು. ಸಂಘ ನಿಶ್ಚಯ ಮಾಡ್ತು, ವಿಶ್ವ ಪರಿಷತ್ ನಿಶ್ಚಯ ಮಾಡ್ತು, ನಾವು ಹೋಗೋದೆ. ಆ ಸಂದರ್ಭದಲ್ಲಿ ವಿ ಪಿ ಸಿಂಗರು ಪ್ರಧಾನಮಂತ್ರಿ ಆಗಿದ್ದರು, ಭಾಜಪದ ಬೆಂಬಲದಿಂದ ಪ್ರಧಾನಮಂತ್ರಿ ಆಗಿರೋದು. ಆದರೆ ಈಗ ಆ ಸಿಂಗನೊಟ್ಟಿಗೆ ಸೇರಿಕೊಂಡ್ರು, ಅದಕ್ಕೋಸ್ಕರ ಕೆಲವು ರೈಲುಗಳನ್ನೆಲ್ಲ ತಡೆಯಾಡಿದರು. ನಾವು ನಿಶ್ಚಯ ಮಾಡಿತ್ತು ಒಂದು 8 ದಿವಸ ಮೊದಲೇ ಹೊರಡಬೇಕು. ಅದಕ್ಕೆ ಎಲ್ಲರನ್ನು ಯಾರ್ಯಾರು ಬರ್ತೀರಾ ಬರ್ತೀರಾ ಅಂತ ಕೇಳ್ತು. ಮೊದಲನೇ ತಂಡ ಸಂಘನಿಕೆ ತಂಡ ಸೇರಿತು, 143 ಒಂದು ಜನರ ಒಂದು ತಂಡ. ಅಲ್ಲಿ ಬೈಠಕ್ನಲ್ಲಿ ನಾವು ಅವರಿಗೆ ಹೇಳಿತು, ನಾಳೆ ಬೆಳಿಗ್ಗೆ ನೀವು ರೈಲಿನಲ್ಲಿ ಕೂತ್ಕೊಳ್ಳೋರು ಇದ್ದೀರಾ. ಯಾರು ಕೂಡ ಉತ್ಸಾಹ, ತುಂಬ ಉತ್ಸಾಹ, ಅದಕ್ಕೋಸ್ಕರ ಎಲ್ಲ ಕೇಸರಿ ಮುಂಡು ಹಿಡ್ಕೊಂಡು ಹಾಕ್ಕೊಂಡು ಬಂದಿದ್ರು. ಯಾರು ಕೂಡ ನಮಗೆ ನೀವು ಕೇಸರಿ ಬಟ್ಟೆಯನ್ನು ಉಡಬಾರದು, ಯಾಕೆ ಉಡಬಾರದು ಅಂತ ಕೇಳಿದರೆ ಅದಾದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡಿದೆ, ಕೇಸರಿಯೋ ಪೊಲೀಸರು ಹುಡುಕಿಬಿಡ್ತಾರೆ, ಅವನು ಕಾಸು. ಒಂದೇ ರೀತಿಯ ಚೀಲವನ್ನು ಇಟ್ಕೊಳ್ಬಾರ್ದು, ಒಂದೇ ಕಡೆಯಲ್ಲಿ ಕೂತ್ಕೊಳ್ಬಾರ್ದು, ಪರಸ್ಪರ ನೀವು ಮಾತಾಡುವಾಗಿಲ್ಲ, ಬೇರೆ ಬೇರೆ ಬೋಗಿಯಲ್ಲಿ ನೀವು ಸೇರಿಕೊಳ್ಳಿ ಅಂತ ಹೇಳಿತು. ಹೇಳಿ ಆದ ಮೇಲೆ ಒಂದು ಮಾತನ್ನು ಅವರಿಗೆ ಕೇಳಿತು. ಅನೇಕರು ಯೋಚನೆ ಮಾಡಿರ್ಬೋದು, ರಾಮನ ಶ್ರೇಷ್ಠ ಪವಿತ್ರವಾದಂಥ ಸ್ಥಾನಕ್ಕೆ ನಾವು ಹೋಗಿ ಬರ್ತಾ ಇದ್ದೇವೆ, ಅದಕ್ಕೋಸ್ಕರ ಮನೆಯಲ್ಲಿ ನೀವು ನಿಮ್ಮ ತಾಯಿ ಹತ್ರ, ತಂದೆ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ ಹೇಳಿರ್ಬೋದು, 15 ದಿವಸದಲ್ಲಿ ನಾನು ವಾಪಸ್ ಬರ್ತೇನೆ. ಹಾಗೆ ಯಾರಾದರೂ 15 ದಿವಸದಲ್ಲಿ ವಾಪಸ್ ಬರ್ತೇವೆ ಅಂತ ಹೇಳಿದವರಿದ್ದರೆ ದಯವಿಟ್ಟು ಇಲ್ಲಿಂದ ವಾಪಸ್ ಬರ್ತದೆ. ಯಾಕೆ ಅಂತ ಕೇಳಿದರೆ, ನೀವು ಹೋದರೆ ವಾಪಸ್ ಬರುವಂಥದ್ದು ಯೋಚನೆ ಮಾಡಲೇಬೇಡಿ, ಅವನಿಗೆ ಗುಂಡು ಹಾಕಿ ಹಾಕ್ತಾನೆ, ಅವನು ಹೇಳಿದ್ದಾನೆ ಅವ್ನು ನಡೆಸಿಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅವನು ಎಲ್ಲಿವರೆಗೆ ಹೇಳಿದ್ದಾನೆ ಅಂತ ಕೇಳಿದರೆ, ನೀವು ಬರೋದು ಬಿಡ್ರಿ, ಈ ಕಟ್ಟಡದ ಮೇಲೆ ಒಂದು ಹಕ್ಕಿಯನ್ನು ಕೂಡ ಹಾರಲಿಕ್ಕೆ ಬಿಡೋಲ್ಲ ಅಂತ ಹೇಳುವಂಥ ಪ್ರತಿಜ್ಞೆಯನ್ನು ಅವನು ತಗೊಂಡು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ವಾಪಸ್ ಹೋಗಿ ಎಷ್ಟು ಆಶ್ಚರ್ಯ ಆಯ್ತು ಅಂದರೆ, ಯಾರು ವಾಪಸ್ ಹೋಗಲಿಲ್ಲ. ಅದೇನು ಬೇಕಾಗಲಿಲ್ಲ, ಕೊನೆಗೆ ಅವ್ರಿಗೆ ಹೇಳಿತು, ನಿಮ್ಮನ್ನು ಮಹಾರಾಷ್ಟ್ರ ಗಡಿಯಲ್ಲಿ ಅಥವಾ ಆಂಧ್ರದ ಗಡಿಯಲ್ಲಿ ನಿಮ್ಮನ್ನು ಬಂಧನ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಯಾವುದೇ ಜೈಲಿಗೆ ಸೇರಿಸ್ತಾರೆ, ಜೈಲಿನಲ್ಲಿ ತುಂಬಿದರೆ ಹತ್ತಿರ ಇದ್ದಂಥ ಶಾಲೆಗಳೆಲ್ಲ ಸೇರಿಸ್ಬಿಡ್ತಾರೆ. ನೀವೇನು ಯೋಚನೆ ಮಾಡುವುದು,
ಓ ರಾಮನ ಕೆಲಸ ಆಯ್ತು ಮಾರ್ರೆ, ಇಲ್ಲಿವರೆಗೆ ಬಂದಿದ್ದಾನೆ, ವಾಪಸ್ ಇಲ್ಲ, ವಾಪಸ್ ಬರ್ಲಿಕ್ಕಿಲ್ಲ. ನೀವು ಅಲ್ಲಿಂದ ಗೋಡೆ ಹಾರಿ ಮತ್ತೊಂದು ಹಾರಿ ಏನು ಬೇಕಾದ್ರೂ ಮಾಡಿ ನೀವು ಅಯೋಧ್ಯೆಗೆ ತರಬೇಕು. ಅಯೋಧ್ಯೆ ಎಲ್ಲಿದೆ ಅಂತ ಕೇಳಿದ್ರೆ ನೇರ ಉತ್ತರ ಕನ್ನಡದಲ್ಲಿ ನಿಮಗೆ ಅಯೋಧ್ಯೆ ಸಿಗ್ತಾನೆ. ಸುರೇಂದ್ರ ಸಾಯ್ತು ಗೊತ್ತಾಯ್ತು ನಮಗೆ, ಅಲ್ಲಲ್ಲಿ ಸುದ್ದಿಗಳು ಬರ್ತಾಯಿತ್ತು, ಅಲ್ಲಿ ಬಂಧನ ಆಯಿತು, ಇಲ್ಲಿ ಬಂಧನ ಆಯಿತು, ಎರಡನೇ ದಿವಸ ಆಯಿತು ಮತ್ತು ಗೊತ್ತಾಯಿತು ಇನ್ನೂ ತುಂಬ ಕಡೆಯಲ್ಲಿ ಬಂಧನ ಆಗ್ತದೆ ಅಂತ. ಅದಕ್ಕೋಸ್ಕರ ನಮ್ಮ ಹಿರಿಯರು ಹೇಳಿದರು, ಇಲ್ಲ ಇಲ್ಲ, ನಾವು 31st ಬೆಳಿಗ್ಗೆ 11 ಗಂಟೆಗೆ ಅಲ್ಲಿನ ಕಾರ್ಯಸೇವೆ ನಡೀತದೆ, ಆ ಹೊತ್ತಿನಲ್ಲಿ ನಮ್ಮ ಕಡೆಯಿಂದ ಅಲ್ಲಿ ಇರಲೇಬೇಕು. ಅದಕ್ಕೋಸ್ಕರ ನಮ್ಮ ಒಂದು 6 ಜನರ ಮೇಲೆ ಅವ್ರು ಹೇಳಿದರು, ನೀವು ಹೊರಡಿ ಪ್ರಯಾಗ ಅಥವಾ ಅಯೋಧ್ಯೆ. ಅವ್ರು ಹೇಳಿದ ರಾಮ್ ರಾಮ್, ನಾನು ವಾಪಸ್. ಏ ಮರ ನೀನು ರಾಮ್ ರಾಮ್ ಮುಂದೆ ಇದ್ದು. ಅವನು ಹೇಳಿದ ಹಕ್ಕಿ ಆಗ್ಲಿಕ್ಕೆ ಬಿಡೋಲ್ಲ, ಗುಂಡು ಹಾಕಿ ಅಂತ ಅವನು ಆಜ್ಞೆ ಕೊಟ್ಟ. ಅವರು ಯೋಚನೆ ಮಾಡಿದ್ರು, ಈ ಆರ್ ಎಸ್ ಎಸ್ ಅವರು ನಂಬೋದು ಕಷ್ಟ ರೀ, ಇವರೆಲ್ಲರೂ ಆ ನದಿಗೆ ಹಾರಿ ಬಂದ್ಬಿಟ್ರೆ. ಓ ರಾಮನ ಕೆಲಸ ಆಯ್ತು ಮಾರ್ರೆ, ಇಲ್ಲಿವರೆಗೆ ಬಂದಿದ್ದಾನೆ.